Stop. Okay, sir. Gokak ಬಾದಿಸ್ತಿಂದ ಗೊಂದಲ ಆಗಿತ್ತು. ಇವತ್ತು ಒಂದು ಗೊಂದಲಕ್ಕೆ ಒಂದು ಹಂತ ತೆರೆ ಆಗಿದೆ, ಇನ್ನೊಂದು ಹಂತ ತೆರೆ ಆಗದೆ ಉಳಿದಿದೆ. ಸಂಪೂರ್ಣವಾಗಿ ತೆರೆ ಹೇಳಿದೆ. ಇನ್ನೊಂದು ಹಂತ ಹೇಳಿದೆ ಬಾಕಿ ಇದೆ. ಅದು ಕೂಡ ಲಕ್ಷ್ಮಣ ಅವರಿಗೆ ಜವಾಬ್ದಾರಿ, ಅವರು ಮಾತುಕತೆ ಮಾಡ್ತಾರೆ. ಸೊ ಗೋಕಾಕ್ ನೆಕ್ಸ್ಟ್ ದೂರಿನ ಲಖನ್ ಜಗ್ಗಿ ಅವಕಾಶ ನೋಡೋಣ, ಹೇಳಲಿಕ್ಕೆ ಆಗೋಲ್ಲ. ಸಂದರ್ಭ ಇದು ಸಮಯ ಇದೆ, ನಂತರ ಅದ್ರ ಬಗ್ಗೆ ಹೇಳ್ತೀವಿ. ಆದ್ರೆ ಈಗ ಅವ್ರ ನೇತೃತ್ವ ವಹಿಸಿದ್ದಾರೆ. ಸರಿ, ಯಾವ ರೀತಿ ಸಂದರ್ಭ ಲಕ್ಕನ್ ಜಾರಕಿಹೊಳಿ ಸಂದರ್ಭ ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಕಾಂಗ್ರೆಸ್ ಪರವಾಗಿದ್ದಾರೆ. ಅವರೇನು ಕಾಂಗ್ರೆಸ್ ಮಾಡೋ ಸರ್, ಎಂ ಕಾರ್ ಮಂಡಿ ಕ್ಷೇತ್ರದ ಬಗ್ಗೆ ಲಕ್ಕನ್ ಮತ್ತು ನಿಮ್ಮ ಮಧ್ಯೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬಂದಿದ್ವು. ಆ ಸಂದರ್ಭದಲ್ಲಿ ಬಂದಿತ್ತು, ಆದ್ರೆ ಅವರು ಪರಿಹಾರ ಮಾಡುವಂತ ಪ್ರಯತ್ನ ಮಾಡಿದ್ರು. ಈಗ ಆ ಸಮಸ್ಯೆ ಪ್ರಶ್ನೆ ಸರ್. ಆಮೇಲೆ ಬಳ್ಳಾರಿ ಕೂಡ ಲಕ್ಕನ್ ಅವರ ಹೆಸರು ಕೇಳಿ ಬಂದಿತ್ತು ಬಿಜೆಪಿಯಿಂದ. ಇಲ್ಲ, ನಾನು ಹೇಳಿದಲ್ಲ, ಅವ್ರು ಯಾವಾಗ ಅಲ್ಲಿ ಕೇಳಿಯಲ್ಲ, ಅವ್ರ ಬಗ್ಗೆ ಚಿಂತನೆ ಕೂಡ ಮಾಡಲ್ಲ. ಎಲ್ಲ ಪತ್ರಿಕೆಯಲ್ಲಿ ಮಾಹಿತಿ ಕೊಟ್ಟಾಗೆ ಅವ್ರು ಬಿಜೆಪಿ ಪರವಾಗಿಲ್ಲ ಅಂತ ಹೇಳಿದ್ರು. ಅವರು ಕಾಂಗ್ರೆಸ್ ಪರವಾಗಿಷ್ಟಿದ್ರು, ಬಿಜೆಪಿನಲ್ಲಿ ಅವ್ರ ಹೆಸರು ಪದೇ ಪದೇ ಆತರ ಆಗುತ್ತೆ. ಅವರು ಆತರ ಚುನಾವಣೆಯಲ್ಲಿ ಬಂದಾಗ ಆತರ ಆಗುತ್ತೆ. ಆದರೂ ಅವರು ಕಾಂಗ್ರೆಸ್ನ ಪರವಾಗಿದ್ದಾರೆ. ಕಾಂಗ್ರೆಸ್ ಗೋಕಾಕ್ನಲ್ಲಿ ಯಾವ ಮಟ್ಟಿಗೆ ಬಿಜೆಪಿನ ಸೋಲಿಸಿ ಕಾಂಗ್ರೆಸ್ ಓಟ್ಗಳು ಬೆಳಗ್ತಾರೆ? ನಮ್ದೇ ಅಂತ ಮತ ಬ್ಯಾಂಕ್ ಇದೆ, ಹೊಸದಾಗಿ ಸೃಷ್ಟಿ ಮಾಡಬೇಕಾಗಿಲ್ಲ. ನಮ್ದೇ ಅಂತ ಮತದಾರಿದ್ದಾರೆ, ನಮ್ದೇ ಅಂತ ಓಟ್ ಬ್ಯಾಂಕ್ ಇದೆ, ಅದನ್ನು ಕೊಟ್ಟರೆ ಸಾಕಷ್ಟು. ಸರ್, ಪ್ರಭಾಕರ್ ಕೋರ್ ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಈ ಸತಿ ಬಿಜೆಪಿ ಪ್ರಯೋಗ ಮಾಡಿದ್ರೆ ಗೋಕಾಕ್? ಇಲ್ಲ, ನಮ್ಮ ಮನೆ ಹೇಳಿದಲ್ಲ, ನಮಗೆ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕ ನಂತರ ಅದ್ರ ಬಗ್ಗೆ ನಾವು ಈಗ ಲಕ್ಕನ್ ಯಶಸ್ವಿ ಆಗ್ತಾರೆ ರಮೇಶ್ ಜಾರಕಿಹೊಳಿ ಮನೋಸಕ್ಕೆ ನೋಡೋಣ. ಅವ್ರು ಇನ್ನೂ ಟೈಮ್ ಇದೆ, ಸ್ಥಳೀಯವಾಗಿರ್ತಾರೆ. ಅವ್ರ ಜವಾಬ್ದಾರಿ ಕೊಡ್ತೀವಿ, ಅವ್ರು ಮಾಡ್ಲಿ.